ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕ್ರಿಯೇಷನ್ಸ್. ಫ್ರೆಂಡ್ಸ್, ನೀವಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ನ ಲಿಂಕ್ ಮತ್ತು ನನ್ನ ವಾಟ್ಸಪ್ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ. ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನ ವಾಟ್ಸಪ್ ಲಿಂಕ್ಗೆ ನೀವು ಜಾಯ್ನ್ ಆಗಿ ನಿಮ್ಗೆ ಯಾವುದಾದ್ರೂ ಡಿಸೈನ್ ಕಲಿಬೇಕು ಅಂತ ಅನಿಸಿದ್ರೆ ನನಗೆ ನೀವು ವಾಟ್ಸಪ್ ಮುಖಾಂತರ ತಿಳಿಸ್ಬೋದು. ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇರೋ ಡಿಸೈನ್ಗೆ ಆರಳೆ ದಾರ ತೊಗೊಂಡಿದ್ದೀನಿ, ಮತ್ತು ನೀಡಲ್ ನಂಬರ್ 10. ಮತ್ತು ನೋಡಿಲಿ, ನಾನಿಲ್ಲಿ ಬ್ಲೂ ಕಲರು ಕ್ರಿಸ್ಟಲ್ ತೊಗೊಂಡಿದ್ದೀನಿ. ಬನ್ನಿ, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡಿಕೊಂಡು 4 ಚೈನ್ಸ್ ಹಾಕೋತೀನಿ. 4 ಚೈನ್ಸ್ ಹಾಕಿ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ನಾನು ಲಾಕ್ ಮಾಡ್ಕೋತೀನಿ. ಮತ್ತೆ 4 ಚೈನ್ಸ್, ಅದು ಕೂಡ ಎಕ್ಸಾಕ್ಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪಾಯಿಂಟ್ ಮಾಡಿ ಲಾಕ್ ಮಾಡಿ. ಮತ್ತೆ 4 ಚೈನ್ಸ್, ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡೋಣ. ಮತ್ತು ಇವಾಗ ದಾರನ ಮೇಲ್ ಮಾಡಿ ನಾನು ಒಂದು ಕ್ರಿಸ್ಟಲ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಕ್ರಿಸ್ಟಲ್ನ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ನೋಡಿ ಲಾಕ್ ಮಾಡಿ. ಮತ್ತು 4 ಚೈನ್ಸ್, ಅದು ಕೂಡ ಸಿಂಗಲ್ ಕ್ರೋಷ ಹಾಕಿ ಲಾಕ್ ಮಾಡಿ. ಮತ್ತು 4 ಚೈನ್ಸ್, ಅದು ಕೂಡ ಲಾಕ್ ಮಾಡಿ ಬಟ್ಟೆಗೆ. ಮತ್ತು 4 ಚೈನ್ಸ್. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ಸ್ ಹಾಕೋತಾ ಇದ್ದೀನಿ, ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ಮತ್ತು ದಾರ ಮೇಲ್ ಮಾಡಿ ನಾನು ಕ್ರಿಸ್ಟಲ್ನ ಹಾಕೋತಾ ಇದ್ದೀನಿ. ಕ್ರಿಸ್ಟಲ್ನ ಹಾಕಿ ಕ್ರಿಸ್ಟಲ್ನ ಲಾಕ್ ಮಾಡಿ ನಾನು ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ 4 ಚೈನ್ಸ್ ಫಸ್ಟು 3 ಟೈಮ್ಸ್ ಹಾಕ್ಕೊಂಡು ಕ್ರಿಸ್ಟಲ್ ಹಾಕಿದ್ದೀನಿ, ಆಮೇಲೆ 4 ಚೈನ್ಸ್ನ 4 ಟೈಮ್ಸ್ ಹಾಕ್ಕೊಂಡು ಕ್ರಿಸ್ಟಲ್ ಹಾಕಿದ್ದೀನಿ. ಇದೇ ಥರ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ನೋಡಿ, ಇದೆಲ್ಲ ಆಗಿದೆ. ಇದು ಆದಮೇಲೆ ಈ ಥರ ಕಾಣಿಸುತ್ತೆ. ಇವಾಗ ನಾನು ಬಟ್ಟೆನ ಉಲ್ಟಾ ಮಾಡ್ಕೋತಾ ಇದ್ದೀನಿ, ಅಂದರೆ ರಿವರ್ಸ್ ಮಾಡ್ತಾ ಇದ್ದೀನಿ. ರಿವರ್ಸ್ ಮಾಡಿ ಇವಾಗ ನಾನು ಮತ್ತೆ 4 ಚೈನ್ಸ್ ತೊಗೋತಾ ಇದ್ದೀನಿ. 4 ಚೈನ್ಸ್ ತೊಗೊಂಡು ಲಾಕ್ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ನಾವೇನು ಲಾಕ್ ಮಾಡಿದ್ವಿ ಅಲ್ವಾ, ಸೇಮ್ ಲಾಕ್ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 4 ಚೈನ್ಸ್, ಅದು ಕೂಡ ಸೇಮ್ ಲಾಕ್ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 4 ಚೈನ್ಸ್, ಅದು ಕೂಡ ಲಾಕ್ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬೀಡ್ ಸುತ್ತ ನಾನು ಇವಾಗ ಚೈನ್ಸ್ ಹಾಕೋತೀನಿ. 1, 2, 3, 4, 5 5 ಚೈನ್ ಹಾಕಿ ಬೀಡ್ನ ಆ ಕಡೆ ಲಾಕ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 4 ಚೈನ್ಸ್, ಮತ್ತು 4 ಚೈನ್ಸ್ ಹಾಕಿ 4 ಚೈನ್ನ ಗ್ಯಾಪ್ ಮೇಲೆ ನಾವು ಲಾಕ್ ಮಾಡೋಣ. ಲಾಕ್ ಮೇಲೇ ನೋಡಿ, ಇದೇ ಥರ ಲಾಕ್ ಮೇಲೆ ಲಾಕ್ ಎಷ್ಟು ಹಾಕಿದ್ವಿ ಬೇಸ್ ಲೈನು ಅಷ್ಟೇ ಹಾಕಿ ಲಾಕ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಇದೆಲ್ಲ ಲಾಕ್ ಮಾಡಿ ಆಗಿದೆ. ಮತ್ತು ಇವಾಗ ನಾನು ಬಟ್ಟೆನ ರಿವರ್ಸ್ ಮಾಡ್ಕೋತಾ ಇದ್ದೀನಿ. ಬಟ್ಟೆ ರಿವರ್ಸ್ ಮಾಡಿ ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ 4 ಚೈನ್ ಗ್ಯಾಪಲ್ಲಿ. ಮತ್ತು ಇವಾಗ ನಾನು 4 ಚೈನ್ಸ್ ಹಾಕೋತಾ ಇದ್ದೀನಿ.
ಅದನ್ನು ಫೋರ್ ಚೈನ್ನ ಲಾಕ್ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಫೋರ್ ಚೈನ್ಸ್ ಹಾಕೋತಾ ಇದ್ದೀನಿ, ಇದನ್ನು ಕೂಡ ಲಾಕ್ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಸಿಂಗಲ್ ಕ್ರೋಷ ಹಾಕ್ಕೊಳ್ಳೋಣ ನೋಡಿ. ಇವಾಗ ಒಂದು ಫೋರ್ ಚೈನ್ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಷ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಷ ಹಾಕ್ಕೊಂಡು ಇವಾಗ ಬೀಡ್ ಬ್ಯಾಕ್ ಸೈಡು ನಾವು ಡಬಲ್ ಕ್ರೋಷ ಮಾಡ್ಕೊಂಡು ಹೋಗೋಣ. ಫಸ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ನಾವು ಮೆಷರ್ ಮಾಡಿ ಡಬಲ್ ಕ್ರೋಷ ಮಾಡ್ಕೊಳ್ಳೋಣ. ನಾಲ್ಕು, ಐದು, ಆರು, ನಾನು 12 ಡಬಲ್ ಕ್ರೋಷ ಮಾಡಿ ನೆಕ್ಸ್ಟು ಫೋರ್ ಚೈನ್ ಗ್ಯಾಪಲ್ಲಿ ಇಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಇದು ಈ ಥರ ಕಾಣಿಸ್ತಾ ಇದೆ. ಮತ್ತು ಇವಾಗ ಫೋರ್ ಚೈನ್ಸ್ ಹಾಕಿ ಲಾಕ್ ಮೇಲೇ ಲಾಕ್. ಮತ್ತೆ ಫೋರ್ ಚೈನ್ಸ್ ಹಾಕಿ ಲಾಕ್ ಮೇಲೇ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟು ಫೋರ್ ಚೈನ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಷ ಹಾಕ್ಕೊಳ್ಳೋಣ. ಮತ್ತು ಇವಾಗ ಬೀಡ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆ ನಾವು 12 ಡಬಲ್ ಕ್ರೋಷ ಹಾಕ್ಕೊಂಡು ಹೋಗೋಣ. ನೆಕ್ಸ್ಟು ನಾನಿಲ್ಲಿ ಗ್ರೀನ್ ಕಲರ್ ಥ್ರೆಡ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲೇನು ಸಿಂಗಲ್ ಕ್ರೋಷ ಎಲ್ಲ ಹಾಕಿದ್ವಿ ಅಲ್ವಾ, ನಾವು ಸಿಂಗಲ್ ಕ್ರೋಷ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಷ ಮೇಲೆ ಲಾಕ್ ಮಾಡಿ ನಾನು 3 ಚೈನ್ಸ್ ಹಾಕ್ಕೊಂಡು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ, ಮತ್ತೆ 3 ಚೈನ್ ಹಾಕಿ 4 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಸಿಂಗಲ್ ಕ್ರೋಷ ಒಂದು ಹಾಕಿದ್ವಿ ಅಲ್ವಾ, ಅದ್ರ ಮೇಲೆ ಒಂದು ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ನ ನಾನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಒಂದು ಡಬಲ್ ಕ್ರೋಷ ಸ್ಕಿಪ್ ಮಾಡಿ ಎರಡನೇ ಡಬಲ್ ಕ್ರೋಷಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡಿ ಒಂದು ಸ್ಕಿಪ್ ಮಾಡಿ ಎರಡನೇದಕ್ಕೆ. ಪ್ರತಿ ಸತಿ ಒಂದೊಂದು ಬೀಡ್ನ ಆ್ಯಡ್ ಮಾಡಿದಾಗ ನಾವು ಒಂದೊಂದು ಸ್ಕಿಪ್ ಮಾಡಿ ಡಬಲ್ ಕ್ರೋಷನ ಎರಡನೇ ಡಬಲ್ ಕ್ರೋಷ ಗ್ಯಾಪಲ್ಲಿ ನಾವು ಲಾಕ್ ಮಾಡಬೇಕಾಗತ್ತೆ. ನೋಡಿ ಒಂದು ಸ್ಕಿಪ್ ಮಾಡಿ ಎರಡನೇದಕ್ಕೆ. ಇದೇ ಥರ ಫುಲ್ಲು ನಾವೇನು ಆರ್ಚ್ ಮಾಡ್ಕೊಂಡಿದ್ವಿ ಅಲ್ವಾ, ಆರ್ಚ್ಗೆ ನಾವು ಬೀಡ್ ಹಾಕೋಬೇಕಾಗತ್ತೆ. ಲಾಕ್ ಮಾಡೋಣ, ಮತ್ತೆ ಅಲ್ಲಿ ಸಿಂಗಲ್ ಕ್ರೋಷ ಹಾಕೊಂಡು ಲಾಕ್ ಮಾಡೋಣ. ಮತ್ತೆ ಸಿಂಗಲ್ ಕ್ರೋಷ ಗ್ಯಾಪಲ್ಲಿ ಒಂದು ಲಾಕ್,
ಮತ್ತೆ ಇವಾಗ ಈ ಥರ ಕಾಣಿಸುತ್ತೆ ಡಿಸೈನ್ ಇದು. ಮತ್ತೆ ಇವಾಗ ನಾನು 3 ಚೈನ್ಸ್ ಹಾಕೋತೀನಿ. ತ್ರೀ ಚೈನ್ಸ್ ಹಾಕಿ 4 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ, ಲಾಕ್ ಮೇಲೆ ಲಾಕ್ ಬೇಡ. ಮತ್ತೆ ಸೇಮ್ 3 ಚೈನ್ಸ್, ಇದು ಕೂಡ ಲಾಕ್ ಮೇಲೆ ಲಾಕ್ ಮಾಡೋದು ಬೇಡ, ಗ್ಯಾಪಲ್ಲಿ ಲಾಕ್ ಮಾಡೋಣ. ಮತ್ತು ಇವಾಗ ಒಂದು ಸಿಂಗಲ್ ಕ್ರೋಷ, ಮತ್ತು ಒಂದು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿ ಒಂದು ಸ್ಕಿಪ್ ಮಾಡಿ ಇನ್ನೊಂದು ಡಬಲ್ ಕ್ರೋಷಗೆ ನಾನು ಬೀಡನ್ನ ಹಾಕೋತಾ ಇದ್ದೀನಿ. ನೋಡಿ ಇದು ಈ ಥರ ಕಾಣಿಸುತ್ತೆ ಡಿಸೈನ್ ಇದು. ಸೊ ಇದೇ ಥರ ನಾವು ಪ್ರತಿಯೊಂದು ಆರ್ಚಲ್ಲೂ ಇದೇ ಥರ ಮಾಡ್ಕೋಬೇಕಾಗುತ್ತೆ. ಒಂದು ಬೀಡು ಲಾಕ್ ಮಾಡಿ ಒಂದು ಡಬಲ್ ಕ್ರೋಷ ಸ್ಕಿಪ್ ಮಾಡಿ ಎರಡನೇದಕ್ಕೆ. ಸೊ ಇದೇ ಥರ ಫುಲ್ಲು ಸ್ಯಾರಿನ ನೀವು ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್ ನೋಡಿ ಇದು ಎಂಡ್ವರೆಗೂ ಮಾಡಿ ಆಗಿದೆ ಇದು. ಇವಾಗ ಮತ್ತೆ ನಾನು ಬಟ್ಟೆನ ರಿವರ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಬಟ್ಟೆ ರಿವರ್ಸ್ ಮಾಡಿ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಷ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನಾನು 3 ಚೈನ್ಸ್ ಹಾಕ್ಕೊಂಡು 3 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕಲ್ಲಿ ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷ ಮೇಲೆ ನಾನು ಸಿಂಗಲ್ ಕ್ರೋಷ ಬೀಡನ್ನ ಲಾಕ್ ಮಾಡಿದ್ವಲ್ಲ ಲಾಕು, ಅದ್ರ ಮೇಲೆ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನ್ಸ್, ಬೀಡ್ ಪಕ್ಕದಲ್ಲೇ ಇರುವ ಲಾಕ್ ಮೇಲೆ ಲಾಕು, ಮತ್ತೆ 3 ಚೈನ್ಸ್, ಬೀಡ್ ಪಕ್ಕದಲ್ಲೇ ಇರುವಂಥ ಸಿಂಗಲ್ ಕ್ರೋಷ ಮೇಲೆ ಲಾಕ್. ಇದೇ ಥರ ಎಲ್ಲ ಬೀಡ್ಗಳಿಗೂ 3 ಚೈನ್ಸ್ನ ಹಾಕಿ ನಾವು ಪಕ್ಕದಲ್ಲೇ ಇರೋವಂಥ ಲಾಕ್ಗೆ ನಾವು ಲಾಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಲಾಕ್, ಮತ್ತೆ 3 ಚೈನ್ಸ್, ಅದನ್ನು ಕೂಡ ಲಾಕ್ ಮೇಲೆ ಲಾಕ್ ಮಾಡೋಣ. ಮತ್ತೆ 3 ಚೈನ್ಸ್, ಅದನ್ನು ಕೂಡ ನಾವು ಲಾಕ್ ಮಾಡ್ಕೊಳ್ಳೋಣ. ಇದು ಈ ಥರ ಕಾಣಿಸುತ್ತೆ ಡಿಸೈನ್ ಇದು. ನೋಡ್ತಾ ಇರ್ಬೋದು ನೀವು. ಮತ್ತೆ ಇವಾಗ ಚೈನ್ಸ್ ಹಾಕ್ಕೊಳ್ಳೋಣ. 1, 2, 3 3 ಚೈನ್ಸ್ ಹಾಕಿ ನೆಕ್ಸ್ಟು 3 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಂಗಲ್ ನಾಟ್, ಮತ್ತೆ 3 ಚೈನ್ಸ್, ಬೀಡ್ ಪಕ್ಕದಲ್ಲೇ ಇರುವಂಥ ಲಾಕ್ ಮೇಲೆ ಲಾಕ್. ಸೊ ಇದೇ ಥರ ಕಂಟಿನ್ಯೂ ಮಾಡಿ. ಇದೆಲ್ಲ ಆಗಿದೆ ಮಾಡಿ ನಾನು ಫುಲ್ಲು. ಇದು ಡಿಸೈನು ಈ ಥರ ಕಾಣಿಸ್ತಾ ಇದೆ ಇದು. ಸೊ ನಾನಿಲ್ಲಿ ನೆಕ್ಸ್ಟು ಇನ್ನೊಂದು ಕಲರಲ್ಲಿ ಥ್ರೆಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲೇನು ಫಸ್ಟ್ ಗ್ರೀನ್ ಲೈನ್ಗೆ ನಾನಿಲ್ಲಿ ಆ್ಯಡ್ ಮಾಡ್ಕೋ ಗ್ರೀನ್ ಲೈನ್ಗೆ ನಾನಿಲ್ಲಿ ಇನ್ನೊಂದು ಕಲರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿ ನಾವು ಲಾಕ್ ಮಾಡೋಣ. ಲಾಕ್ ಮಾಡಿ ಇವಾಗ ಚೈನ್ಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಚೈನ್ಸ್ ಹಾಕಿ ಮತ್ತೆ ಅದು 3 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾವು 3 ಚೈನ್ ಏನು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಅದರ ಲಾಕ್ ಮೇಲೆ ಇವಾಗ ಲಾಕ್ ಮಾಡಿ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡೋಣ ಇವಾಗ. ಮತ್ತೆ ಅಲ್ಲಿ ಸಿಂಗಲ್ ಕ್ರೋಷ, 3 ಚೈನ್ ಏನು ಸ್ಟಾರ್ಟ್ ಆಗಿತ್ತಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಸಿಂಗಲ್ ಕ್ರೋಷ ಮಾಡೋಣ. ಇವಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೀಟಾಗಿ. ಸೂಜಿ ಮೇಲೆ ದಾರ ತೊಗೊಂಡು 3 ಚೈನ್ ಗ್ಯಾಪ್ ಏನು ಮಾಡ್ಕೊಂಡಿದ್ವಿ ಅಲ್ವಾ, ಅದರಲ್ಲಿ ನಾವು ಡಬಲ್ ಕ್ರೋಷ ಮಾಡೋಣ.
ಐದು ಡಬಲ್ ಕ್ರೋಶ ಮಾಡಿಕೊಂಡು ಆದಮೇಲೆ ನಾನಿವಾಗ ಸೂಜಿಗೆ ಸ್ಮಾಲ್ ಸೈಜ್ದು ಬೀಡ್ ತಗೋತಾ ಇದ್ದೀನಿ. ಫುಲ್ ಸ್ಮಾಲ್ ಸೈಜ್ದು ಮೆಟಲ್ ಬೀಡು, ಮೆಟಲ್ ಬೀಡ್ನ ಆ್ಯಡ್ ಮಾಡಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ ಮೇಲೆ ನಾನು ಒಂದು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ನಾವು ಐದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಐದು ಡಬಲ್ ಕ್ರೋಶ ಮಾಡಿ ಆದಮೇಲೆ ಇವಾಗ ಸೂಜಿಗೆ ಈ ಥರ ದಾರ ಮೇಲೆ ಎಳ್ಕೊಂಡು ಮತ್ತು ಸ್ಮಾಲ್ ಸೈಜ್ದು ಮೆಟಲ್ ಬೀಡ್ನ ನಾನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಇನ್ಸರ್ಟ್ ಮಾಡಿ ಅದನ್ನು ತ್ರೀ ಚೈನ್ ಗ್ಯಾಪ್ನ ಸ್ಟಾರ್ಟ್ ಮಾಡಿದ್ವಲ್ಲ ಅದರೊಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ತ್ರೀ ಚೈನ್ ಗ್ಯಾಪಲ್ಲಿ ಐದು ಡಬಲ್ ಕ್ರೋಶ. ಐದು ಡಬಲ್ ಕ್ರೋಶ ಮಾಡಿ ಮತ್ತು ಇವಾಗ ಸ್ಮಾಲ್ ಮೆಟಲ್ ಬೀಡ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಮಾಲ್ ಮೆಟಲ್ ಬೀಡ್ ಆ್ಯಡ್ ಮಾಡಿ ಮತ್ತು ಲಾಕ್ ಮೇಲೇ ಲಾಕ್ ಮಾಡೋಣ. ನೋಡಿ ಇದು ಈ ಥರ ಕಾಣಿಸುತ್ತೆ. ಇವಾಗ ಇದೆಲ್ಲ ಮಾಡಿ ಆದಮೇಲೆ ತೋರಿಸ್ತೀನಿ. ನೋಡಿ ಇದೆಲ್ಲ ಮಾಡಿ ಆಗಿದೆ. ಇವಾಗ ಫುಲ್ಲು ಪೆಟಲ್ಸ್ ಥರ ರೆಡಿ ಆಗಿದೆ ಡಿಸೈನ್ ಇದು. ಸೊ ಇದೆಲ್ಲ ಆದಮೇಲೆ ಮತ್ತೆ ಇಲ್ಲಿ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ಮತ್ತು ಅಲ್ಲಿ ತ್ರೀ ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಅಲ್ಲಿ ಲಾಕ್ ಮೇಲೇ ಲಾಕು. ಮತ್ತು ತ್ರೀ ಚೈನ್ ಗ್ಯಾಪಲ್ಲಿ ನಾನು ಐದು ಡಬಲ್ ಕ್ರೋಶನ್ನ ಹಾಕಬೇಕು. ಇದೇ ಥರ ಫುಲ್ಲು ಏನು ತ್ರೀ ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶಗಳನ್ನ ಹಾಕಿ ಪೆಟಲ್ಸ್ನ ಮಾಡ್ಕೊಂಡು ಹೋಗೋಣ. ಇದೆಲ್ಲ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಇದೆಲ್ಲ ಮಾಡಿ ಆಗಿದೆ. ಇವಾಗ ಮಾಡಿ ಆದಮೇಲೆ ಫೈನಲಾಗಿ ಈ ಥರ ಕಾಣಿಸುತ್ತೆ. ಇಲ್ಲಿ ಗ್ರೀನ್ ಲೈನ್ ಏನಿದೆ ಅಲ್ಲ ನೋಡಿ, ಇದು ಗ್ರೀನ್ ಲೈನು. ಇಲ್ಲಿಗೆ ನಾವು ಕುಚ್ಚು ಹಾಕ್ಕೊಳ್ಳೋದು ಇದಕ್ಕೆ ಗ್ರೀನ್ ಲೈನ್ಗೆ. ಸೊ ಡಿಸೈನ್ ಇದು ಈ ಥರ ಕಾಣಿಸುತ್ತೆ. ಕುಚ್ಚೆಲ್ಲ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಇದು ಕುಚ್ಚೆಲ್ಲ ಹಾಕೊಂಡಾಗಿದೆ. ಹಾಕೊಂಡಾದಮೇಲೆ ಈ ಥರ ಕಾಣಿಸುತ್ತೆ. ನಾನು ಇಲ್ಲಿ ಕುಚ್ಚಿಗೆ 130 ಸ್ಟ್ಯಾಂಡ್ಸ್ ದಾರ ತಗೊಂಡು ಕುಚ್ಚು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ನಿಮಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.